बागलकोट में कर्वे का आंदोलन। 2014-15 में बागलकोट के लिए घोषणा की गई मेडिकल कॉलेज के लिए अनुदान लाने के लिए आज बागलकोट में कर्नाटक रक्षणा वेदिके के कार्यकर्ताओं ने प्रदर्शन किया। ನಾಲ್ಕು 15ರಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಘೋಷಣೆ ಆಗಿತ್ತು, ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ 4 ವರ್ಷದಿಂದ ನಿರಂತರವಾಗಿ ಎಲ್ಲ ಥರದ ಹೋರಾಟಗಳನ್ನು ಮಾಡ್ತಾ ಬಂದಿತ್ತು. ಅದರ ಭಾಗವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಾಬಾ ಸಾಹೇಬರ ಮೂರ್ತಿ ಮಾಲಾರ್ಪಣೆ ಮಾಡಿ ಶಾಸಕರ ಮನೆಯವರಿಗೆ ದೀಡ್ ನಮಸ್ಕಾರ ಹಾಕಿ ಅಲ್ಲಿ ಮನವಿ ಕೊಡೋ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟವನ್ನು ಕೂಡ ಪೊಲೀಸ್ ಇಲಾಖೆಯವರು KSRTC ಡಿವಿಷನ್ ವಿಭಾಗೀಯ ಕಚೇರಿ ಮುಂದೆನೇ ನಮ್ಮನ್ನು ಅರೆಸ್ಟ್ ಮಾಡಿ ನಮ್ಮನ್ನು ಕಲಾದಿಗೆವರೆಗೂ ಕರ್ಕೊಂಡು ಹೋದರು. ಕಲಾದಿಗೆವರೆಗೂ ಕರ್ಕೊಂಡು ಹೋಗಿರ್ತಾರೆ, ಅದಕ್ಕೆ ಸಾಮಾನ್ಯ ಕಾರ್ಯ ಅಂತ ತಿಳ್ಕೊಂಡು ನಾವು ಸುಮ್ಮನಿದ್ವಿ. ಆದರೆ ಕಲಾದಿಗೆ ಸ್ಟೇಷನ್ಗೆ ಹೋದ ನಂತರ ಗೊತ್ತಾಯಿತು, ಅವರು ನಮ್ಮ ಎಲ್ಲ ಕಾರ್ಯಕರ್ತರನ್ನು ಅತ್ಯಂತ ಕೆಟ್ಟದಾಗಿ ದರೋಡೆ ಕಳ್ಳತನ ಕೊಲೆ ಮಾಡಿ ಬಂದವ್ರಿಗಿಂತ ಕೆಟ್ಟದಾಗಿ ನಡೆಸ್ಕೊಳ್ಳಿಕ್ಕೆ ಶುರು ಮಾಡಿದರು. ನಿನ್ನ ಹೆಸರು, ಹೆಂಡತಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಸಂಬಂಧಿಕರ ಹೆಸರು, ಹೆಬ್ಬೆರಳನ್ನ ತಗೊಳ್ಳೋದು, ಹೆಬ್ಬೆಟ್ಟು ಒತ್ತಿಸ್ಕೊಳ್ಳೋದು, ಈ ಥರ ಎಲ್ಲ ಅತ್ಯಂತ ಕೆಟ್ಟದಾಗಿ ಪೊಲೀಸ್ ಇಲಾಖೆಯವರು ನಡೆಸ್ಕೊಂಡ್ರು. ಇದರ ನಂತರ ಯಾರಾದರೂ ಉಂಡಿದಾರೋ ತಿಂದಿದಾರೋ ಅದನ್ನು ಕೂಡ ಕೇಳದೆ ನನ್ನ ಸಹಪಾಠಿ ಆತ್ಮಾರಾಮ್ ಅವರು ತಲೆ ತಿರುಗಿ ಬಿದ್ದು ಈಗ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲು ಮಾಡಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನವನಗರದ PSI ಕುಪ್ಪಿಯವರು ಮತ್ತು ಅವರ ಸಿಬ್ಬಂದಿ ವರ್ಗ. ನಾವೆಲ್ಲವೂ ಮೊದಲೇ ಅವರಿಗೆ ಮಾಹಿತಿ ನೀಡಿದ್ವಿ, ಆದರೂ ಕೂಡ ಅವರು ಸರಿಯಾದ ಭದ್ರತೆ ಕೊಡದೆ ನಮ್ಮ ಜೊತೆ ನಮ್ಮ ಮೇಲೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಮತ್ತು ಶಾಸಕರು ಗುಲಾಮರ ರೀತಿ ನಡ್ಕೋತಾ ಇದ್ದಾರೆ. ಆದ ಕಾರಣಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ, SP ಸಾಹೇಬರನ್ನು ಮತ್ತು ಗೃಹ ಮಂತ್ರಿ ಅರಗ ಜ್ಞಾನೇಂದ್ರವ್ರನ್ನ ಒತ್ತಾಯ ಮಾಡ್ತೀನಿ. ಮೊದಲಿಗೆ ನವನಗರ PSI ಮತ್ತು ಅವ್ರ ಸಿಬ್ಬಂದಿ ವರ್ಗನ ಸಹ ತಕ್ಷಣವೇ ಅಮಾನತುಗೊಳಿಸಬೇಕು ಮತ್ತು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು.